DSP Power Pan Masala, powerful generic. Shri Sai Makkala Prapancha, Sai Kids World. Shri Sai Makkala Prapancha. Parishuddha Kadale Hittininda Tayaragide. Sadguru Ayurveda Gram Floor Soap. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದಲ್ಲಿ ನಡೆದ ಮತದಾರರಿಗೆ ಕೃತಜ್ಞತಾ ಸಮಾರಂಭದಲ್ಲಿ ಕಾಂಗ್ರೆಸ್ ಶಾಸಕ ಬಿಜಿ ಗೋವಿಂದಪ್ಪನವರು ಅತ್ಯಂತ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ. ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಸ್ವಪಕ್ಷೀಯರಾದ ಕೆಲವು ರಾಜಕೀಯ ವಿರೋಧಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಅಪಪ್ರಚಾರ ಮಾಡಿದ್ದನ್ನು ಬಹಿರಂಗವಾಗಿ ವೇದಿಕೆಯಲ್ಲೇ ಪ್ರಸ್ತಾಪಿಸಿ ಬಿಸಿ ಮುಟ್ಟಿಸಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ, ಬನ್ನಿ. ಈ ತಾಲೂಕಿನ ಜನ ಮತದಾನ ಮಾಡಿದ್ರೆ ಜೀವನ ಕೂಡ ದಾನ ಮಾಡಿದ್ರು. ನನಗೆ ಯಾರ್ಯಾರು ಏನ್ ಆರೈಸಿದ್ರು ಅದಕ್ಕೆಲ್ಲ ಪ್ರತ್ಯುತ್ತರವಾಗಿ ಜೀವದಾನ ಮಾಡಿ ಚುನಾವಣೆ ಮಾಡ್ತಕ್ಕಂತ ಶಕ್ತಿಯನ್ನು ಈ ತಾಲೂಕಿನ ಜನ ಕೊಟ್ಟಿದ್ದಾರೆ. ಒಂದು ಹಂಚಿಕೊಳ್ಳಬೇಕು ಇದನ್ನ. ನೀರ್ ಕುಡ್ಸ ಜನ ಬೇರೆ ಇದ್ದಾರೆ, ಆ ನೀರ್ ಕುಡ್ಸ ಜನ ಸರಿಯಾಗಿರ್ಬಿಟ್ರಲ್ಲ ಸರಿಯಾಗಿ. ನನ್ನ ಚುನಾವಣಾ ಸಂದರ್ಭದಲ್ಲಿ ಅನೇಕ ಕಾಟ ಕೊಟ್ಟರು ಜನ ಇದ್ದಾರೆ, ವೇಟಿ ಮೇಲೆ ಇದ್ದಾರೆ, ಅವ್ರು ಸರಿಯಾಗಿ ಬಿಟ್ಟಿಲ್ಲ ಸರಿಯಾಗಿ ಬಟ್ ಅವ್ರು ಸರಿಯಾಗಿ. ದುರ್ಗೇಶ ಇದನ್ನ ಕಂಚಿಪುರ ದುರ್ಗೇಶ ಇದನ್ನೇನಪ್ಪ ಕಂಚಿಪುರ ಕಂಚಿಪುರಕ್ಕೆ ಚುನಾವಣೆ ಹಿಂದಿನ ದಿವಸ ರಾತ್ರಿ ಹೋಗಿದ್ದೆ. ಹೋದಾಗ ಒಬ್ರು ಯಾರ ಹೇಳ್ತಾರೆ ದುರ್ಗೇಶ್ ಫೋನ್ ಮಾಡಿ ಕೊಟ್ಟ, ಅಣ್ಣ ಇವ್ ಅಮ್ಮಂತ ಮಾತಾಡಂತ ಮಾತಾಡ್ತೀನಿ ಲೊಕ್ಕ ಹೊಡೆದಿದ್ದೆ ಗೋವಿಂದಪ್ಪ ಮತ್ತೆ ಮಾತಾಡ್ತೀರ ಅಂತ ಹೇಳಿದ್ರು ಅಂತ ಹೇಳಿದ್ರು ತಾಯಿ. ಇಂತ ಅವಕಾಶ ಏನಪ್ಪ ಹೌದೇನೆ? ಏ ಹೇಳ್ತೀನಿ ಬಿಡ್ರಿ, ಹೇಳ ನನ್ ಮಕ್ಳಿಗೆ ಬುದ್ಧಿ ಬರ್ಬೇಕು. ಒಪ್ಸಿರ ನಮ್ ಪಾರ್ಟಿಯವ್ರೆ, ನಮ್ ಪಕ್ಷದವ್ರೆ, ನಮ್ ಲೀಡ್ರೆ ಹೇಳಿದವ್ರಿಗೆಲ್ಲ ಅರ್ಥ ಆಗ್ಬೇಕು. ಏನ್ ತಪ್ಪೇನಿಲ್ಲ ಇಂತ ಸಂದರ್ಭದಲ್ಲಿ ಇವತ್ತೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಮತವನ್ನ ದಾನ ಮಾಡಿ ಜೀವದಾನ ಮಾಡಿ ನನಗೆ ಶಕ್ತಿಯನ್ನ ಕೊಟ್ಟು ಇವತ್ತು ನಿಮ್ ಮುಂದೆ ವೇದಿಕೆ ನಿಲ್ತಕ್ಕಂತ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಇದೆ ಅವಕಾಶ, ಇದೆ ಚುನಾವಣೆ ಮಾಡ್ತಕ್ಕಂತ ಶಕ್ತಿ ಇದೆ, ಚುನಾವಣೆ ಗೆಲ್ತಕ್ಕಂತ ಶಕ್ತಿ ನೀವು ತುಂಬ್ತೀರಾ. ನಮ್ಮ ಪಕ್ಷದ ಮುಖಂಡರುಗಳು ಯಾರೇನೇ ಹೋಗಿ ಚಾಡಿಕೋರು ಚಾಡಿ ಹೇಳಿದ್ರು ಕೂಡ ಬಿಡದಂಗೆ ನನಗೆ ಸೀಟ್ ಕೊಟ್ರು. 30 ವರ್ಷದ ಅವಿನಾವ ಭಾವ ಸಂಬಂಧ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೂ ನನಗೂ ಇದೆ. ಆ ಸಂಬಂಧವನ್ನು ಮುರಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಘೋಷಣೆ ಮಾಡಿ ಹೇಳ್ತೀನಿ. ಸಂಬಂಧ ಮುರಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡು ಬಂದು ದ್ರೋಹ ಮಾಡಿಲ್ಲ, ಪಕ್ಷ ದ್ರೋಹ ಮಾಡಿಲ್ಲ. ಕೆಲವರು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮಾವರು ಇದ್ದಿದ್ರು, ಕರಳಿ ವೆಂಕಟೇಶ್ ಮೂರ್ತಿ ಇತ್ತು, ನಾನು ವೆಂಕಟೇಶ್ ಮೂರ್ತಿ ಮಾಡಿದೆ, ನಮ್ಮ ಮಾವು ಮಾಡಲಿಲ್ಲ, ಪಕ್ಷಕ್ಕೆ ಮಾಡಿದ್ದೀನಿ. ಶ್ರೀರಾಮಪುರದಲ್ಲಿ ನಮ್ಮ ಬಾಬಾಯಿ ತಂದೆ ಇದ್ದಿದ್ದು ಅನಂತ್ ನಿಂತಿದ್ರು, ನಮ್ಮ ಬಾಬಾ ಇದ್ದು ಮಾಡಲಿಲ್ಲ, ನಾನು ಪಕ್ಷಕ್ಕೆ ಮಾಡಿದೆ. ಪಕ್ಷಕ್ಕೆ ಯಾವತ್ತು ದ್ರೋಹ ಮಾಡಲಿಲ್ಲ, ನನಗೆ ದ್ರೋಹ ಆದರೂ ಕೂಡ ಪಕ್ಷಕ್ಕೆ ದ್ರೋಹ ಮಾಡಲಿಲ್ಲ. ಎಲ್ಲರೂ ಕೂಡ ಪಕ್ಷದ ಪರವಾಗಿ ನಿಲ್ಲಬೇಕು, ಪಕ್ಷದ ಪರ ಹೋರಾಟ ಮಾಡಬೇಕು. ಪಕ್ಷದ ಪರವಾಗಿ ಇವತ್ತು ನೀವೆಲ್ಲರೂ ಕೂಡ ನಿಂತು ಪಕ್ಷದ ಅಭ್ಯರ್ಥಿಗಳಿಗೆ ಗೆಲ್ಲಿಸ್ಬೇಕು, ಅವಾಗ ಪಕ್ಷದ ಒಂದು ಸಂಘಟನೆ ಉಳಿತದೆ. ಪಕ್ಷದ ಸಂಘಟನೆ ಉಳಿಸ್ಬೇಕು ಅಂದ್ರೆ ಈ ಒಗ್ಗಟ್ಟನ್ನು ಮುಂದುವರಿಸ್ಬೇಕು. ದಯಮಾಡಿ ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ಈಗೇನು ಒಗ್ಗಟ್ಟಿನಿಂದ ಶಿಸ್ತಿನಿಂದ ಇವತ್ತು ತಾವೆಲ್ಲರೂ ಕೂಡ ಇದ್ದೀರಾ, ನೀವೆಲ್ಲರೂ ಇದೇ ಒಗ್ಗಟ್ಟನ್ನ ಮುಂದುವರಿಸ್ಕೊಂಡು ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ಪಕ್ಷದ ಗೆಲುವಿಗೆ ಸಹಕರಿಸ್ಬೇಕು ಅಂತ ಕೇಳ್ಕೊಂಡು ಇವತ್ತು ನನ್ನ ಗೆಲುವಿಗೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ನಿಮ್ಮೆಲ್ಲರ ಶ್ರಮ ಅಪಾರವಾಗಿದೆ. ಎಲ್ಲರ ಶ್ರಮದ ಪರವಾಗಿ ಇವತ್ತು ಹೊಸದುರ್ಗ ತಾಲೂಕಿನ ಒಬ್ಬ ವ್ಯಕ್ತಿಯನ್ನು ನನಗೆ ಆಯ್ಕೆ ಮಾಡಿ ಕಳಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲವನ್ನು ಸೂಚಿಸತಕ್ಕಂಥ ಅಧಿಕಾರವನ್ನು ಕೊಟ್ಟಿದ್ದೀರಾ. ನಿಮ್ಮೆಲ್ಲರ ಅಧಿಕಾರದ ಫಲವಾಗಿ ನೀವು ಕೊಟ್ಟಂಥ ಅಧಿಕಾರವನ್ನು ಉಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಸರ್ಕಾರದ ರಚನೆಗೆ ನಿಮ್ಮೆಲ್ಲರ ಆಶೀರ್ವಾದ ಸಾಕ್ಷೀಭೂತವ ನಿಂತಿದೆ. ಆ ಸಾಕ್ಷೀಭೂತವ ನಿಂತಿರ್ತಕ್ಕಂಥ ಸರ್ಕಾರ ಪ್ರಾರಂಭ ಆಗಲಿ. ಪ್ರಾರಂಭ ಆದ ತಕ್ಷಣ ಈ ತಾಲೂಕಿನ ಜನರ ಕಷ್ಟ ನಿಷ್ಠೂರ ಇಷ್ಟಾರ್ಥಗಳನ್ನು
ಎಲ್ಲವನ್ನೂ ಕೂಡ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಖಂಡಿತವಾಗ್ಲೂ ಕೂಡ ಮಾಡಿಕೊಡ್ತೀನಿ, ಸ್ವಲ್ಪ ಸಮಯ ಕೊಡ್ರಿ ಅಂತೇಳಿ ಕೇಳಿಕೊಂಡು ಒಂದು ತಡವಾದರೂ ಕೂಡ ತಾವೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕಾದಿದ್ದೀರಾ, ನಿಮ್ಮ ಇಷ್ಟತರಾದರೂ ಕಾದು ಈ ಸಭೆಯನ್ನು ಎಸ್ಎಸ್ ಮಾಡಿಕೊಂಡಿರ್ತಕ್ಕಂಥ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳಿ ಪಕ್ಷದ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಭಾಳಷ್ಟು ಶ್ರಮ ಹಾಕಿ ಇವತ್ತು ಈ ಸಭೆಯನ್ನು ನೆರವೇರಿಸಿಕೊಟ್ಟಿದ್ರ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.